ಯುಗಾದಿ ಶುಭಾಶಯಗಳು ಎಲ್ರಿಗೂ. ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಎಲ್ರೂ. ಸೊ ಪೂಜೆ ಶುರು ಮಾಡೋಣ. ಯುಗಾದಿ ಅಂದ್ರೆ ಏನು? ಯುಗಾದಿ ಹಬ್ಬದ ಇಂಪಾರ್ಟೆನ್ಸ್ ಏನು? ಯುಗಾದಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಯುಗಾದಿ ಹಬ್ಬ ಅಂದ್ರೆ ಏನು, ಯಾಕೆ ಆಚರಿಸ್ತೀವಿ ಅಂತ ಗೊತ್ತಿಲ್ಲದೆ ಹಬ್ಬ ಮಾಡೋ ಹಾಗಿಲ್ಲ. ಸೊ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ, ಆಮೇಲೆ ಪೂಜೆ ಮಾಡೋಣ. ಓಕೆ. ಯುಗಾದಿ ಅಂದ್ರೆ ಏನು, ಯಾಕೆ ಆಚರಿಸ್ತೀವಿ, ಇದ್ರ ಇಂಪಾರ್ಟೆನ್ಸ್ ಏನು ಅಂತೆಲ್ಲ ಕೇಳಿದ್ರಿ ಅಲ್ವಾ. ಯುಗಾದಿ ಅಂದ್ರೆ ಯುಗದ ಆದಿ, ಪ್ರಾರಂಭ ಆಗಿತ್ತು. ಬ್ರಹ್ಮ ಅವತ್ತಿಂದನೇ ಸೃಷ್ಟಿನ ಶುರು ಮಾಡಿದ್ರು, ಬರೆಯೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಅಂದರೆ ನಮ್ಮೆಲ್ಲರ ಹಣೆ ಬರಹನ. ಹಾಗೇನೆ ಇಲ್ಲಿಂದ ನಮ್ಮ ಹೊಸ ವರ್ಷ ಶುರುವಾಗುತ್ತೆ. ಪ್ರತಿ ವರ್ಷಕ್ಕೂ ಒಂದೊಂದು ಹೆಸರನ್ನು ನಮ್ಮ ಪಂಚಾಂಗ ಹೇಳುತ್ತೆ. ಯುಗಾದಿ ದಿನವೇ ನಾವು ಪಂಚಾಂಗ ನೋಡೋದು, ಹೊಸ ಪಂಚಾಂಗ ಅಲ್ಲಿಂದ ಶುರುವಾಗೋದು. ಪ್ರತಿಯೊಂದು ವರ್ಷಕ್ಕೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದೊಂದು ಹೆಸರನ್ನಿಡ್ತಾ ಬರ್ತಾರೆ. ಯಾವಾಗಿಂದ? ಯುಗಾದಿಯಿಂದ. ಈ ವರ್ಷದ ಹೆಸರೇನು ಗೊತ್ತಾ ನಿಮಗೆ? ಪ್ಲವನಾಮ ಸಂವತ್ಸರ ಅಂತ. ಇವತ್ತಿಂದ ಈ ಒಂದು ಸಂವತ್ಸರ ವರ್ಷ ಶುರುವಾಗುತ್ತೆ. ಹೊಸ ಚಿಗುರು, ಹೊಸ ಬಾಳು, ಹೊಸತನ, ಹೊಸ ಬಟ್ಟೆ ಹಾಕೊಂಡು ಯುಗಾದಿಯನ್ನು ಆಚರಿಸ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆ? ಹೊಸದು ಅಂದ್ರೇನು? ಹಳೆದನ್ನ ಮರೆತು ಹೊಸ ಜೀವನವನ್ನು ನಡೆಸೋದು ಅಂತ. ಯುಗಾದಿ ಹಬ್ಬದ ದಿನ ನಾವು 6 ವಸ್ತುಗಳನ್ನು ಬೆರೆಸ್ಕೊಂಡು ತಿಂತೀವಿ. ಬೇವು, ಬೆಲ್ಲ, ಕಡಲೆ, ಟ್ಯಾಮರಿಂಡು, ಸಾಲ್ಟು, ಸ್ವಲ್ಪ ಪೆಪ್ಪರು. ಇದೆಲ್ಲ ಯಾಕೆ ಅಂದರೆ ಆರು ಈ ವಸ್ತುಗಳು 6 ಎಮೋಷನ್ಸ್ ಅಂದರೆ 6 ಭಾವನೆಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯುಗಾದಿ ಹಬ್ಬದ ದಿನ ಈ 6 ವಸ್ತುಗಳನ್ನು ಜೊತೆಗೆ ತಿನ್ನೋದ್ರಿಂದ ನಮಗೆ ಹೊಸ ವರ್ಷದಲ್ಲಿ ಎಲ್ಲ ಭಾವನೆಗಳನ್ನು ಸಮನಾಗಿ ತಗೊಳ್ಳುವಂಥ ಒಂದು ವಿಚಾರ ಈ ಹಬ್ಬ ನಮಗೆ ಕಲಿಸುತ್ತೆ. ಮತ್ತೊಂದು ವಿಚಾರ ಯುಗಾದಿ ಹಬ್ಬದ ದಿನ ಏನು ಅಂದರೆ, ಬೇವು ಬೆಲ್ಲದಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಇದೆ, ಐರನ್ ಕಂಟೆಂಟ್ ಜಾಸ್ತಿ ಇದೆ, ತುಂಬ ಪ್ರೋಟೀನ್ಸ್ ಇದೆ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಈ ವಸ್ತುಗಳನ್ನು ನಾವು ಜಾಸ್ತಿ ತಿಂತೀವಿ. ಯುಗಾದಿ ಹಬ್ಬ ಯಾಕೆ ಮಾಡ್ತೀವಿ ನಾವು ಅನ್ನೋದಕ್ಕೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಿಮಗೆ. ಒಬ್ಬ ರಾಕ್ಷಸ ವೇದಗಳನ್ನು ಕದ್ಬಿಟ್ಟು ಹೋಗಿ ಅವನು ಸಮುದ್ರದಲ್ಲಿ ಇಟ್ಟಿದ್ದಂತೆ. ಅದನ್ನು ವಿಷ್ಣು ಅವನ ಜೊತೆ ಫೈಟ್ ಮಾಡಿ ತೆಕೊಂಬಂದು ವಾಪಸ್ಸು ಬ್ರಹ್ಮನಿಗೆ ಕೊಟ್ಟ. ಬ್ರಹ್ಮ ಅದು ಸಿಕ್ಕಿದ ನಂತರ ಹೊಸದಾಗಿ ಪಂಚಾಂಗವನ್ನು ಮತ್ತು ಹೊಸ ಯುಗವನ್ನು ಬರೆಯೋದನ್ನು ಸ್ಟಾರ್ಟ್ ಮಾಡಿದ್ರು. ಅದಕ್ಕೋಸ್ಕರನೇ ನಾವು ಯುಗಾದಿಯನ್ನು ಆಚರಣೆ ಮಾಡೋದು. ಈಗ ಗೊತ್ತಾಯ್ತಲ್ವಾ ಹಬ್ಬದ ಮಹತ್ವ ಏನು ಅಂತ? ಸೊ ಈಗ ಏನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು, ಆಮೇಲೆ ಸೂಪರ್ ಊಟ ಮಾಡ್ಬೇಕು. ಬನ್ನಿ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು.